ಮದುವೆಯಾಗೋದೇ ಈಕೆಯ ಕೆಲಸ ಮದುವೆಯ ನಂತರ ಈಕೆ ಮಾಡಿದ್ದೇನು ಎಲ್ರಿಗೂ ಮದುವೆ ಆಗಬೇಕು ಅಂತ ಒಮ್ಮೆ ಆದ್ರೂ ಅನ್ಸಿರುತ್ತೆ ಅಲ್ವಾ ಕೆಲವರಿಗೆ ಒಂದಲ್ಲ ಒಂದು ವಯಸ್ಸಿನಲ್ಲಿ ಅನ್ಸಿದ್ರೆ ಇನ್ನೂ ಕೆಲವೊಬ್ಬರಿಗೆ ವಯಸ್ಸಿಲ್ಲದ ವಯಸ್ಸಿನಲ್ಲಿ ಅನ್ಸಿರುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಯುವಕರಿಗೆ ಹೆಣ್ಣೆ ಸಿಗ್ತಾ ಇಲ್ಲ ಇದಕ್ಕಾಗಿ ನಾನಾ ಜ್ಯೋತಿಷಿಗಳ ಬಳಿ ಹೋಗಿ ಸಲಹೆಯನ್ನ ಕೇಳುವುದು ಪೂಜೆ ಪುನಸ್ಕಾರವನ್ನ ಮಾಡುವುದು ಮ್ಯಾಟ್ರಿಮೋನಿ ವೆಬ್ಸೈಟ್ನಲ್ಲಿ ತಮ್ಮ ಬಯೋಡೇಟಾಗಳನ್ನು ಹಾಕಿಕೊಳ್ಳುವುದು ಸಾಮಾನ್ಯವಾಗಿಬಿಟ್ಟಿದೆ ಮದುವೆ ಸ್ವರ್ಗದಲ್ಲಿ ನಿಶಯ ಆಗುತ್ತೆ ಅಂತಾರೆ ಹಿರಿಯರು ಆದ್ರೆ ಇಲ್ಲೊಬ್ಬ ಐನಾಟಿ ಹೋದ ಹೋದ ಊರಲ್ಲೆಲ್ಲ ಮದುವೆ ನಿಶ್ಚಯವನ್ನ ಮಾಡ್ಕೊಳ್ತಾ ಇದ್ಲು ಸಾವಿರ ಸುಳ್ಳು ಹೇಳಿ ಒಂದು ಮದುವೆಯನ್ನ ಮಾಡಬೇಕು ಅಂತಾರೆ ಆದ್ರೆ ಈಕೆ ಮಾತ್ರ ಸಾವಿರ ಸುಳ್ಳನ್ನ ಹೇಳಿ ಹೋದಲ್ಲಿ ಬಂದಲ್ಲೆಲ್ಲ ಒಂದೊಂದು ಮದುವೆಯನ್ನ ಆಗ್ತಾ ಇದ್ಲು ವಯಸ್ಸಾದ ಹುಡುಗರನ್ನ ನಂಬಿಸಿ ಅವರನ್ನ ಮದುವೆಯಾಗಿ ಸಂಸಾರ ಕೂಡ ಮಾಡಿ ಆಮೇಲೆ ಎಸ್ಕೇಪ್ ಆಗ್ತಾ ಇದ್ಲು ಹೀಗೆ ಈಕೆ ವಂಚಿಸಿದ್ದು ಒಂದೆರಡು ಪುರುಷರನ್ನಲ್ಲ ಬರೋಬ್ಬರಿ ಏಳು ಜನರ ಜೊತೆ ಈಕೆ ಮದುವೆಯ ಹೆಸರಿನಲ್ಲಿ ಮೋಸ ಮಾಡಿದ್ದಾಳೆ ಇದೀಗ ಈಕೆ ವಂಚನೆಯ ವಿಚಾರ ಪೊಲೀಸರಿಗೆ ಗೊತ್ತಾಗಿದೆ ಪೊಲೀಸರ ಬಲಿಗೆ ಉಳುಬಿದ್ದಾಳೆ ಕುತೂಹಲದ ಸಂಗತಿ ಏನು ಅಂದ್ರೆ ಈಕೆಯಲ್ಲಿ ವಿ ಕಂಡು ಬಂದಿದೆ ಅರೇಂಜ್ ಮ್ಯಾರೇಜ್ ಹೆಸರಿನಲ್ಲಿ ಈಕೆ ಹಲವರಿಗೆ ವಂಚನೆ ಕೂಡ ಮಾಡಿದ್ದಾಳೆ ತಾನೂ ಸೇರಿ ಏಳು ಜನರ ಗ್ಯಾಂಗನ್ನ ಕಟ್ಟಿಕೊಂಡಿದ್ದ ಮಹಿಳೆಯರು ವಯಸ್ಸಾದವರು ಮದುವೆ ಆಗದೆ ಇರುವವರು ಕಂಕಣ ಭಾಗ್ಯ ಕೂಡದೇ ಇರುವವರು ಹೆಂಡತಿ ತೀರಿಕೊಂಡ ಬಳಿಕ ಒಂಟಿಯಾದವರನ್ನ ಗುರುತಿಸಿ ಅವರನ್ನ ಮದುವೆ ಆಗ್ತಾ ಇದ್ರು ಮದುವೆಯಾದ ಬಳಿಕ ಗ್ಯಾಂಗ್ನ ಸದಸ್ಯರನ್ನ ತಮ್ಮ ಸಂಬಂಧಿಕರು ಅಂತ ನೂತನ ವರ್ಣಿಗೆ ಪರಿಚಯವನ್ನ ಮಾಡ್ತಾ ಇದ್ರು ಅದಾದ ಬಳಿಕ ಆ ವ್ಯಕ್ತಿಯ ಬಳಿಯ ನಗದು ಚಿನ್ನಾಭರಣವನ್ನು ಕದ್ದು ಪರಾರಿಯಾಗ್ತಾ ಇದ್ಲು ಹೀಗೆ ಉತ್ತರ ಪ್ರದೇಶದಲ್ಲಿ ಜಾರ್ಖಂಡ್ನಲ್ಲಿ ಹಲವರಿಗೆ ಮೋಸವನ್ನ ಮಾಡಿದ ಹಿನ್ನೆಲೆಯಲ್ಲಿ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿ ಮಹಿಳೆ ಹಾಗೂ ಆರು ಆರೋಪಿಯನ್ನ ಬಂಧಿಸಿದ್ದಾರೆ ಎಲ್ಲ ಆರೋಪಿಗಳನ್ನ ಉತ್ತರ ಪ್ರದೇಶದ ಮಜ್ಪುರ್ ನಗರದ ಜೈಲಿನಲ್ಲಿ ಇರಿಸಲಾಗಿದೆ ಕುತೂಹಲದ ಸಂಗತಿ ಏನು ಅಂದರೆ ಇತ್ತೀಚೆಗೆ ಮಹಿಳೆಯನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದ್ದು ಜಿಲ್ಲಾಸ್ಪತ್ರೆಯ ವೈದ್ಯರು ನೀಡಿದ ವರದಿಯಲ್ಲಿ ಮಹಿಳೆಗೆ ಏಡ್ಸ್ ಇರುವುದಾಗಿ ಪತ್ತೆಯಾಗಿದೆ ಇದು ಈಗ ಭೀಕರ ಪ್ರಮಾಣದಲ್ಲಿ ಆರೋಗ್ಯ ಸಮಸ್ಯೆಯನ್ನ ತಂದುಿದೆ ಮಹಿಳೆಯರು ಕೆಲವು ಜನರಿಗೆ ವಂಚನೆ ಮಾಡಿದ್ದು ಹತ್ತಾರು ಜನರು ಈಕೆಯ ಜೊತೆ ದೈಹಿಕ ಸಂಪರ್ಕಕ್ಕೆ ಬಂದಿದ್ದಾರೆ ಈಗ ಮಹಿಳೆಗೆ ಎಚ್ ಐ ವಿ ಇದೆ ಎಂಬುದು ಇತ್ತೀಚಿನ ವೈದ್ಯಕೀಯ ವರದಿಯಿಂದ ತಿಳಿದು ಬಂದಿದೆ ಈಕೆಯ ಜೊತೆ ಲೈಂಗಿಕ ಸಂಪರ್ಕ ಹೊಂದಿದವರು ಮದುವೆಯಾದವರನ್ನ ಉತ್ತರ ಪ್ರದೇಶ ಹಾಗೂ ಉತ್ತರಾಖಂಡ್ ನಲ್ಲಿ ಹುಡುಕಲಾಗ್ತಾ ಇದೆ ಅಂತ ಹೇಳಿ ಮಜ್ಪುರ ನಗರದ ಜೈಲು ಎಸ್ಪಿ ಸೀತಾರಾಮ್ ಶರ್ಮಾ ಅವರು ಮಾಹಿತಿಯನ್ನ ನೀಡಿದ್ದಾರೆ ಇನ್ನು ಆಕೆಯನ್ನ ಮದುವೆಯಾದವರು ಕೂಡಲೇ ಎಚ್ ಐ ವಿ ತಪಾಸಣೆಯನ್ನ ಮಾಡಿಕೊಳ್ಳಿ ಎಂಬುದಾಗಿ ವೈದ್ಯಾಧಿಕಾರಿಗಳು ಕರೆಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಸೀರಿಯಲ್ ಬ್ರೈಡ್ ಈಗ ಜೈಲು ಹಕ್ಕಿ ಆಗಿದ್ದಾಳೆ ಆದ್ರೆ ಈಕೆಯಲ್ಲಿ ಎಚ್ ಐ ವಿ ಪತ್ತೆಯಾಗಿರುವುದು ಆತಂಕ ಸೃಷ್ಟಿ ಮಾಡಿದೆ ಏಕೆಯನ್ನು ನಂಬಿ ಸಪ್ತಪತಿ ತುಳಿದವರು ಎಲ್ಲಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚುವುದೇ ಪೊಲೀಸರಿಗೆ ಒಂದು ದೊಡ್ಡ ಸವಾಲಾಗಿದೆ